ನಮಸ್ಕಾರ, ಮುಖ್ಯಾಂಶಗಳು. ಕೇಂದ್ರ ಸರ್ಕಾರಕ್ಕೆ ವ್ಯಾಪಕ ಬೆಂಬಲ. ರಾಜ್ಯ ಸರ್ಕಾರದ ಭ್ರಷ್ಟಾಚಾರದಿಂದ ಬೇಸತ್ತಿರುವ ಜನತೆ, ಕರ್ನಲ್ ರಾಜ್ಯವರ್ಧನ್ ರಾಥೋಡ್. ಸಾಮಾಜಿಕ ಮಾಧ್ಯಮಗಳಿಂದ ಭಾರತದ ಚುನಾವಣಾ ಪ್ರಕ್ರಿಯೆ ಮೇಲೆ ಪ್ರಭಾವ ಬೀರುವ ಪ್ರಯತ್ನ ಸಹಿಸಲಾಗದು, ರವಿಶಂಕರ್ ಪ್ರಸಾದ್. ವೈದ್ಯಕೀಯ ಕೋರ್ಸ್ಗಳಲ್ಲಿ ದಿವ್ಯಾಂಗ ವಿದ್ಯಾರ್ಥಿಗಳ ಮೀಸಲು ಪ್ರಮಾಣ ಶೇಕಡಾ 3-5 ಏರಿಕೆ, ಜೆಪಿ ನಡ್ಡಾ. ಆಫ್ಘಾನಿಸ್ತಾನದ ಕಾಬೂಲ್ನಲ್ಲಿ ಆತ್ಮಾಹುತಿ ಬಾಂಬ್ ದಾಳಿ, 26 ಮಂದಿ ಸಾವು. ವಾರ್ತೆಗಳ ವಿವರ. ಬೆಂಗಳೂರಿನ ಕೆಆರ್ಪುರಂ ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ವಿಶೇಷ ಸಭೆಯಲ್ಲಿ ಕೇಂದ್ರ ಸಚಿವ ಕರ್ನಲ್ ರಾಜ್ಯವರ್ಧನ್ ರಾಥೋಡ್, ರಾಜ್ಯ ಬಿಜೆಪಿ ಮುಖಂಡರು ಪಾಲ್ಗೊಂಡಿದ್ದರು. ಮುಂಬರುವ ವಿಧಾನಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಪಕ್ಷದ ಅಭ್ಯರ್ಥಿ ಪರವಾಗಿ ಬೂತ್ ಮಟ್ಟದಲ್ಲಿ ಪ್ರಚಾರ ಕಾರ್ಯ ಇನ್ನಷ್ಟು ಚುರುಕುಗೊಳಿಸುವ ಕುರಿತು ಸಭೆಯಲ್ಲಿ ಕಾರ್ಯಕರ್ತರೊಂದಿಗೆ ಸಂವಾದ ನಡೆಸಿದರು. ನಂತರ ರಾಜ್ಯವರ್ಧನ್ ರಾಥೋಡ್, ಭಾರತ ಪ್ರಗತಿಯತ್ತ ದಾಪುಗಾಲು ಹಾಕುತ್ತಿದ್ದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಎನ್ಡಿಎ ಸರ್ಕಾರಕ್ಕೆ ವ್ಯಾಪಕ ಬೆಂಬಲವಿದೆ. 18 ರಾಜ್ಯಗಳಲ್ಲಿ ಬಿಜೆಪಿ ಅಧಿಕಾರದಲ್ಲಿದೆ. ರಾಜ್ಯ ಸರ್ಕಾರದ ಭ್ರಷ್ಟಾಚಾರದಿಂದ ಮತದಾರರು ಬೇಸತ್ತಿದ್ದು ಬದಲಾವಣೆ ಬಯಸಿದ್ದಾರೆ ಎಂದರು. ದೇಶದಲ್ಲಿ ಎಲ್ಲ ಧರ್ಮದವರು ಒಗ್ಗಟ್ಟಿನಿಂದ ಇರಬೇಕೆಂದು ಬಯಸಿದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಧರ್ಮವನ್ನು ಒಡೆದು ಆಳುವ ಪ್ರವೃತ್ತಿಗೆ ಮುಂದಾಗಿದ್ದಾರೆ. ಇದನ್ನು ಜನತೆ ತಿರಸ್ಕರಿಸಲಿದೆ. ಬ್ರಿಟಿಷರ ಕಾಲದಲ್ಲಿದ್ದ ಒಡೆದು ಆಳುವ ನೀತಿಯನ್ನು ಕಾಂಗ್ರೆಸ್ ಪಕ್ಷ ಅನುಸರಿಸುತ್ತಿದೆ ಎಂದು ದೂರಿದರು. ಸ್ವೀಕಾರ ಟುಡೇಸ್ ಇಂಡಿಯಾ ರಿಜೆಕ್ಟ್ಸ್ ಸಚ್ ಡಿವೈಡ್ ಅಂಡ್ ರೂಲ್ ದಟ್ ದ ಬ್ರಿಟಿಷರ್ಸ್ ಹ್ಯಾಡ್ ಡನ್ ಅಂಡ್ ಕಾಂಗ್ರೆಸ್ ಕ್ಯಾರಿಡ್ ಫಾರ್ವರ್ಡ್. ದಿಸ್ ಇಸ್ ನ್ಯೂ ಇಂಡಿಯಾ ಅಂಡ್ ನ್ಯೂ ಇಂಡಿಯಾ ಬಿಲೀವ್ಸ್ ಇನ್ ಗಿವಿಂಗ್ ಸ್ಟ್ರೆಂಗ್ತ್ ಟು ಎವ್ರಿ ಪರ್ಸನ್ ಇನ್ ದಿಸ್ ಕಂಟ್ರಿ ಅಂಡ್ ಕರ್ನಾಟಕ ವಿಲ್ ಚೇಂಜ್. ಐ ಮೆಟ್ ಅ ಹೋಲ್ ಲಾಟ್ ಆಫ್ ವರ್ಕರ್ಸ್ ಹಿಯರ್. ಸಭಿ ಕಾರ್ಯಕರ್ತಾವೋ ಸೆ ಮೇಲೆ ಮುಲಾಕಾತ್ ಕರಿ ಹೈ. ಹರ್ ಕಾರ್ಯಕರ್ತಾಕ್ಕೆ ಚೆಹರೆ ಪೇ ಆಂಖೋಕ್ಕೆ ಅಂದರ್ ವೋ ಜೋಶ್ ಓ ಜಜ್ಬಾ ಹೈ ಜೋ ಯಹಾಂಕಿ ಸಿಯಾಸತ್ಕೋ ಬದಲ್ ಕೆ ರಹೇಗಾ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ ಅವರ ಸಮ್ಮುಖದಲ್ಲಿ ವಿಜಯಪುರ ಜಿಲ್ಲೆಯ ದೇವರ ಹಿಪ್ಪರಗಿ ಕ್ಷೇತ್ರದ ಶಾಸಕ ಎಎಸ್ ಪಾಟೀಲ್ ನಡಹಳ್ಳಿ ಇಂದು ಬಿಜೆಪಿಗೆ ಸೇರ್ಪಡೆಯಾದರು. ಬೆಂಗಳೂರಿನ ಬಿಜೆಪಿ ಕಚೇರಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕ ಗಂಗಾ ಹನುಮಯ್ಯ, ಪಾವಗಡ ಜಿಲ್ಲಾ ಪಂಚಾಯಿತಿ ಸದಸ್ಯ ಕುಮಾರಸ್ವಾಮಿ ಸೇರಿದಂತೆ ಇನ್ನಿತರರು ಪಕ್ಷಕ್ಕೆ ಸೇರ್ಪಡೆಗೊಂಡರು. ಬಳಿಕ ಬಿಎಸ್ ಯಡಿಯೂರಪ್ಪ ಬಹುದಿನಗಳ ಬೇಡಿಕೆಯಾಗಿದ್ದ ನಾಯಕ ತಳವಾರ ಸಮುದಾಯವನ್ನು ಪರಿಶಿಷ್ಟ ಪಂಗಡದ ಪಟ್ಟಿಗೆ ಸೇರಿಸಲು ಪ್ರಧಾನಿ ನರೇಂದ್ರ ಮೋದಿ ಅವರು ಒಪ್ಪಿಗೆ ಸೂಚಿಸಿದ್ದಾರೆ ಎಂದರು. ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿ 150 ಕ್ಷೇತ್ರಗಳಲ್ಲಿ ಜಯ ಸಾಧಿಸುವುದು ನಿಶ್ಚಿತ ಎಂದ ಅವರು, ರಾಜ್ಯದಲ್ಲಿ ಕಾಂಗ್ರೆಸ್ ಜನಾಕ್ರೋಶ ಎದುರಿಸುತ್ತಿದೆ ಎಂದು ಹೇಳಿದರು. ಇಂದು ವಿಶ್ವ ಅರಣ್ಯ ದಿನ. ಅರಣ್ಯ ಸಂಪತ್ತು ಮತ್ತು ಎಲ್ಲ ಬಗೆಯ ಮರಗಳ ಸಂರಕ್ಷಣೆ ಕುರಿತು ಅರಿವು ಮೂಡಿಸುವ ಕಾರ್ಯಕ್ರಮಗಳನ್ನು ವಿವಿಧೆಡೆ ಆಯೋಜಿಸಲಾಗಿದೆ. ನಮ್ಮ ನಗರಗಳನ್ನು ಹಸಿರೀಕರಣ, ಆರೋಗ್ಯಕರ ಮತ್ತು ಸಂತೋಷಕರ ತಾಣಗಳನ್ನಾಗಿಸೋಣ ಎಂಬ ಘೋಷವಾಕ್ಯ ಪಾಲಿಸುವ ಉದ್ದೇಶ ಹೊಂದಲಾಗಿದೆ. ವಿಶ್ವ ಅರಣ್ಯ ದಿನ ಅಂಗವಾಗಿ ಉಪರಾಷ್ಟಪತಿ ಎಂ ವೆಂಕಯ್ಯ ನಾಯ್ಡು ಪ್ರತಿಯೊಬ್ಬ ಭಾರತೀಯ ಅರಣ್ಯ ಸಂಪತ್ತು ಉಳಿಸಿ ಬೆಳೆಸುವಲ್ಲಿ ಮುಂದಾಗಬೇಕೆಂದು ಟ್ವೀಟ್ನಲ್ಲಿ ತಿಳಿಸಿದ್ದಾರೆ. ಹಸಿರು ಸಂರಕ್ಷಣೆ ಉತ್ತೇಜಿಸುವ ಬಗ್ಗೆ ಅರಿವು ಮೂಡಿಸುವ ಸಲುವಾಗಿ ತೋಟಗಾರಿಕೆಯನ್ನು ಶಾಲಾ ಪಠ್ಯಕ್ರಮದ ಕಡ್ಡಾಯ ಭಾಗವನ್ನಾಗಿಸಬೇಕು ಎಂದು ಅವರು ಹೇಳಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಮ್ಮ ಟ್ವೀಟ್ ಸಂದೇಶದಲ್ಲಿ ಅರಣ್ಯ ನಾಶ, ಜೀವ ವೈವಿಧ್ಯದ ವಿನಾಶ, ಮನುಷ್ಯ ಮತ್ತು ಪ್ರಕೃತಿಯ ನಡುವಿನ ಅವಿನಾಭಾವ ಸಂಬಂಧವನ್ನು ಮತ್ತಷ್ಟು ಗಟ್ಟಿಗೊಳಿಸಬೇಕು, ಮುಂಬರುವ ಪೀಳಿಗೆಗೂ ಸಮತೋಲಿತ ಜೀವ ಪರಿಸರ ಒದಗಿಸಬೇಕಾದದ್ದು ನಮ್ಮ ಕರ್ತವ್ಯ, ಈ ನಿಟ್ಟಿನಲ್ಲಿ ಬಹು ಮುಖ್ಯ ಪಾತ್ರ ವಹಿಸುವ ಅರಣ್ಯವನ್ನು ಉಳಿಸಿ ಬೆಳೆಸುವತ್ತ ಕಾರ್ಯಪ್ರವೃತ್ತರಾಗೋಣ ಎಂದು ಹೇಳಿದ್ದಾರೆ. ಬೆಂಗಳೂರಿನಲ್ಲಿಂದು ವಿಶ್ವ ಅರಣ್ಯ ದಿನದ ಅಂಗವಾಗಿ ರಾಜ್ಯ ಅರಣ್ಯ ಇಲಾಖೆ ಅರಣ್ಯ ಮತ್ತು ಸುಸ್ಥಿರ ನಗರ ಕುರಿತು ಆಯೋಜಿಸಿದ್ದ ಒಂದು ದಿನದ ವಿಚಾರ ಸಂಕಿರಣದಲ್ಲಿ ಅಂಚೆ ಇಲಾಖೆ ಹೊರತಂದಿರುವ ವಿಶೇಷ ಅಂಚೆ ಲಕೋಟೆಯನ್ನು ಪರಿಸರ ಅರಣ್ಯ ಇಲಾಖೆಯ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ವಂದಿತಾ ಶರ್ಮಾ ಬಿಡುಗಡೆ ಮಾಡಿದರು. ರಾಜ್ಯ ಅರಣ್ಯ ಇಲಾಖೆಯ ವರಿಷ್ಠ ಪುನೀತ್ ಶ್ರೀಧರ್,
ಅಂಚೆ ಇಲಾಖೆಯ ಮುಖ್ಯ ಪೋಸ್ಟ್ ಮಾಸ್ಟರ್ ಜನರಲ್ ಚಾನ್ಸ್ ಲೋಬೋ ಸೇರಿದಂತೆ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ನಂತರ ವಂದಿತಾ ಶರ್ಮಾ ಸುಸ್ಥಿರ ನಗರಗಳ ಬೆಳವಣಿಗೆಗೆ ಅಗತ್ಯವಾದ ಪರಿಸರ ಸಂರಕ್ಷಣೆ ಮಾಡುವುದು ಎಲ್ಲರ ಕರ್ತವ್ಯವಾಗಿದೆ. ಬೆಂಗಳೂರು ನಗರದ ಸುತ್ತಮುತ್ತಲು ಅಂತರ್ಜಲ ಪ್ರಮಾಣದಲ್ಲಿ ಗಣನೀಯವಾಗಿ ಕುಸಿತ ಉಂಟಾಗಿದೆ. ಪರಿಸರ ಸಂರಕ್ಷಣೆ ಮಾಡದೇ ಇದ್ದಲ್ಲಿ ಮುಂದಿನ ದಿನಗಳಲ್ಲಿ ಜನಸಂಚಾರದ ದಟ್ಟಣೆಗೆ ಜತೆಗೆ ಭಾರೀ ಪ್ರಮಾಣದ ವಾಯುಮಾಲಿನ್ಯ ಉಂಟಾಗಲಿದೆ ಎಂದು ಆತಂಕ ವ್ಯಕ್ತಪಡಿಸಿದರು. ರಾಜ್ಯ ಅರಣ್ಯ ಇಲಾಖೆಯ ಪ್ರಧಾನ ಮುಖ್ಯ ಅರಣ್ಯಾಧಿಕಾರಿ ಪುನೀತ್ ಶ್ರೀಧರ್ ನಗರಗಳಲ್ಲಿ ಪರಿಸರ ಸಂರಕ್ಷಣೆಗೆ ಅಗತ್ಯವಾದ ಅರಣ್ಯ ಸಂಪತ್ತನ್ನು ಬೆಳೆಸಲು ಅರಣ್ಯ ಇಲಾಖೆ ಜತೆ ಸಾರ್ವಜನಿಕರ ಸಹಕಾರ ಅತ್ಯಗತ್ಯ ಎಂದರು. ಸಂಸತ್ತಿನ ಉಭಯ ಸದನಗಳಲ್ಲಿ ಇಂದೂ ಸಹ ಗದ್ದಲ ಉಂಟಾಗಿದ್ದರಿಂದ ಕಲಾಪಕ್ಕೆ ಅಡ್ಡಿ ಉಂಟಾಯಿತು. ಲೋಕಸಭೆಯಲ್ಲಿ ಸದನ ಸೇರುತ್ತಿದ್ದಂತೆ ಕೆಲವು ವಿಪಕ್ಷಗಳ ಸದಸ್ಯರು ಸದನದ ಬಾವಿಗೆ ತೆರಳಿ ಘೋಷಣೆ ಕೂಗಿ ಗದ್ದಲ ಉಂಟಾಗಿದ್ದರಿಂದ ಸ್ಪೀಕರ್ ಸುಮಿತ್ರಾ ಮಹಾಜನ್ ಕಲಾಪವನ್ನು ಮಧ್ಯಾಹ್ನ 12ಕ್ಕೆ ಮುಂದೂಡಿದರು. ನಂತರ ಸದನ ಸಮಾವೇಶಗೊಂಡಾಗ ಕೇಂದ್ರ ಸಂಪರ್ಕ ಖಾತೆ ರಾಜ್ಯ ಸಚಿವ ಮನೋಜ್ ಸಿನ್ಹಾ, ಸಂಸದೀಯ ವ್ಯವಹಾರಗಳ ರಾಜ್ಯ ಸಚಿವ ಅರ್ಜುನ್ ರಾಮ್ ಮೇಘವಾಲ್ ಮತ್ತು ವಿದೇಶಾಂಗ ಖಾತೆ ರಾಜ್ಯ ಸಚಿವ ಜನರಲ್ ವಿಕೆ ಸಿಂಗ್ ಕೆಲ ಕಾಗದ ಪತ್ರಗಳನ್ನು ಮಂಡಿಸಿದರು. ವಿಪಕ್ಷಗಳ ಗದ್ದಲ ಮುಂದುವರೆದಾಗ ಮಧ್ಯಪ್ರವೇಶಿಸಿದ ಸಂಸದೀಯ ವ್ಯವಹಾರಗಳ ಖಾತೆ ಸಚಿವ ಅನಂತಕುಮಾರ್, ಸರ್ಕಾರಕ್ಕೆ ಸದನದ ಹೊರಗೆ ಮತ್ತು ಒಳಗೆ ವಿಶ್ವಾಸವಿದ್ದು ಅವಿಶ್ವಾಸ ಗೊತ್ತುವಳಿಯನ್ನು ಎದುರಿಸಲು ಸಿದ್ಧವಿದೆ, ಎಲ್ಲ ಸದಸ್ಯರು ತಮ್ಮ ಆಸನಗಳಿಗೆ ತೆರಳಿ ಚರ್ಚೆಯಲ್ಲಿ ಪಾಲ್ಗೊಳ್ಳುವಂತೆ ಮನವಿ ಮಾಡಿದರು. ಸ್ಪೀಕರ್ ಸುಮಿತ್ರಾ ಮಹಾಜನ್, ಸುಗಮ ಕಲಾಪಕ್ಕೆ ಅವಕಾಶ ನೀಡಿದರೆ ಎಲ್ಲ ವಿಷಯಗಳನ್ನು ಕೈಗೆತ್ತಿಕೊಳ್ಳಲು ಸಾಧ್ಯವಿದೆ, ಅವಿಶ್ವಾಸ ಗೊತ್ತುವಳಿ ವಿಷಯವನ್ನು ಚರ್ಚೆ ಮಾಡಬಹುದಾಗಿದೆ ಎಂದು ಮನವೊಲಿಸುವ ಪ್ರಯತ್ನ ನಡೆಸಿದರು. ಪರಿಸ್ಥಿತಿ ತಿಳಿಯಾಗದ ಹಿನ್ನೆಲೆಯಲ್ಲಿ ಅವರು ಕಲಾಪವನ್ನು ನಾಳೆಗೆ ಮುಂದೂಡಿದರು. ಸಂಸತ್ ಆವರಣದಲ್ಲಿ ಸಚಿವ ಅನಂತಕುಮಾರ್, ರಾಹುಲ್ ಗಾಂಧಿ ಅಧ್ಯಕ್ಷತೆಯಲ್ಲಿ ಕಾಂಗ್ರೆಸ್ ಪಕ್ಷ ಸದನದ ಹೊರಗೆ ಮತ್ತು ಒಳಗೆ ಅನಗತ್ಯ ಗದ್ದಲ ಉಂಟು ಮಾಡುತ್ತಿದೆ. ಮೊಸೂಲ್ನಲ್ಲಿ ಭಾರತೀಯರ ಹತ್ಯೆ ಸಂಬಂಧ ಸಂವೇದನಾಶೀಲತೆ ತೋರಿಸದ ಕಾಂಗ್ರೆಸ್ ಪಕ್ಷ ಕ್ಷಮೆಯಾಚಿಸುವಂತೆ ಆಗ್ರಹಿಸಿದರು. 2013ರಲ್ಲಿ ಅಂದಿನ ಮನಮೋಹನ್ ಸಿಂಗ್ ಸರ್ಕಾರ ಲಿಂಗಾಯತ ಸಮುದಾಯಕ್ಕೆ ಪ್ರತ್ಯೇಕ ಧರ್ಮದ ಮಾನ್ಯತೆ ನೀಡುವುದಕ್ಕೆ ನಿರಾಕರಿಸಿತ್ತು. ಆದರೆ ರಾಹುಲ್ ಗಾಂಧಿ ಮತ್ತು ಸಿದ್ದರಾಮಯ್ಯ ಮತಗಳಿಕೆ ಸಲುವಾಗಿ ಜಾತಿ ಒಡೆಯುವ ಕೆಲಸಕ್ಕೆ ಕೈ ಹಾಕಿದ್ದಾರೆ. ವೀರಶೈವ ಮತ್ತು ಲಿಂಗಾಯತ ಸಮಾಜ ಎರಡೂ ಒಂದೇ ಆಗಿದೆ ಎಂದು ಅವರು ಹೇಳಿದರು. ರಾಹುಲ್ ಗಾಂಧಿ ಅಧ್ಯಕ್ಷತಾ ಮೇ ಕಾಂಗ್ರೆಸ್ ಪಾರ್ಟಿ ಹೌಸ್ ಮೇ ಔರ್ ಹೌಸ್ ಕೆ ಬಾಹರ್ ಧೋರಾಪನ್ ಕಾ ಔರ್ ಊಚಿ ರಾಜನೀತಿ ಕರ್ ರಹಿ ಹೈ. ಕಾಂಗ್ರೆಸ್ ಪಾರ್ಟಿ ಶ್ರೀ ರಾಹುಲ್ ಗಾಂಧಿ ಕೆ ಇಶಾರೆ ಪರ್ ಲೋಕಸಭಾ ಮೇ ಗತಿರೋಧ ಪೈದಾ ಕಿಯಾ, ಶೋರ್ ಶರಾಬಾ ಕಿಯಾ ಔರ್ ಐಸೆ ಏಕ್ ಸಂವೇದನಶೀಲ ವಿಷಯಕ್ಕೆ ಬಾರೆ ಮೇ ಉನ್ನೊನೆ ಅಪ್ನೆ ಸಂವೇದನ ವಿಹೀನತಾ ದಿಖಾಯಿ. ಸಿದ್ದರಾಮಯ್ಯ ಅವರು ರಾಹುಲ್ ಗಾಂಧಿ ಶೆಡ್ಯೂಲ್ ಕಾಸ್ಟ್ ಶೆಡ್ಯೂಲ್ ಟ್ರೈಬ್ ಕೆ ಜೋ ಹಕ್ ಹೈ ಅಧಿಕಾರ ಹೈ ಉಸ್ಕೋ ಕುಚ್ ಭೀ ಹೋ ಫಿರ್ ಭೀ ಅಪ್ನೆ ರಾಜನೀತಿಕ ರೋಟಿ ಸೆಕ್ನೆ ಕೆ ಲಿಯೆ ಯೇ ಜಾತಿಯೋ ಕೆ ಬೀಚ್ ಮೇ ವಿದ್ವೇಷ ಕರ್ನೆ ಕಾ ಔರ್ ಸಮಾಜ ಕೋ ಬಾಟ್ನೆ ಕಾ ಯೇ ಗಿರೆ ಹುಯಿ ರಾಜನೀತಿ ಕರ್ ರಹೆ ಲೇಕಿನ್ ಯೇ ಕಾಮಯಾಬ್ ನಹೀ ಹೋಗಾ, ಬೂಮರಾಂಗ್ ಹೋಗಾ ಔರ್ ಇಸ್ಕಾ ಕಾಮಯಾಜಾ ಚುನಾವ್ ಮೇ ಕಾಂಗ್ರೆಸ್ ಪಾರ್ಟಿ ಕೋ ರಾಹುಲ್ ಗಾಂಧಿ ಕೋ ಸಿದ್ದರಾಮಯ್ಯ. ರಾಜ್ಯಸಭೆಯಲ್ಲಿಂದು ಸದನ ಸೇರುತ್ತಿದ್ದಂತೆ ವಿವಿಧ ಸಚಿವಾಲಯಗಳ ಕಾಗದ ಪತ್ರಗಳನ್ನು ಮಂಡಿಸಲಾಯಿತು. ವಿವಿಧ ಸ್ಥಾಯಿ ಸಮಿತಿಗಳ ವರದಿಗಳ ಅನುಷ್ಠಾನ ಪ್ರಗತಿ ಕುರಿತು ಸಚಿವರು ಹೇಳಿಕೆ ನೀಡಿದರು. ಆ ಹೊತ್ತಿಗೆ ಟಿಡಿಪಿ ಸೇರಿದಂತೆ ಕೆಲವು ಪಕ್ಷಗಳ ಸದಸ್ಯರು ಸದನದ ಬಾವಿಗೆ ತೆರಳಿ ಘೋಷಣೆ ಕೂಗಿದ್ದರಿಂದ ಗದ್ದಲ ಉಂಟಾಯಿತು. ಶ್ರೀ ಸಂತೋಷ್ ಕುಮಾರ್ ಗಂಗ್ವಾರ್
to say, you can go to your respective seats and raise the issue. I am willing to permit everything. ग्रेजुटी अमेंडमेंट बिल है, प्रिवेंशन ऑफ करप्शन बिल है, दोनों बिल तो क्या हुआ और सरकार क्या है? विपक्ष नायक गुलाम नबी आजाद ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳ ಮೇಲಿನ ದೌರ್ಜನ್ಯ ಕಾಯ್ದೆ ತಿದ್ದುಪಡಿ ಕುರಿತು ಚರ್ಚೆ ನಡೆಸುವಂತೆ ಆಗ್ರಹಿಸಿದರು. ಸಭಾಪತಿ ಎಂ ವೆಂಕಯ್ಯ ನಾಯ್ಡು ಈ ಬಗ್ಗೆ ನೋಟಿಸ್ ನೀಡಿದರೆ ಪರಿಗಣಿಸಲಾಗುವುದು ಎಂದರು. ಗದ್ದಲ ಕಡಿಮೆಯಾಗದ ಹಿನ್ನೆಲೆಯಲ್ಲಿ ಕಲಾಪವನ್ನು ನಾಳೆಗೆ ಮುಂದೂಡಿದರು. ಮಾಧ್ಯಮ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ ಹಾಗೂ ಸಾಮಾಜಿಕ ಮಾಧ್ಯಮಗಳಲ್ಲಿ ವಿಚಾರ ವಿನಿಮಯಕ್ಕೆ ಸರ್ಕಾರ ಸಂಪೂರ್ಣ ಬೆಂಬಲ ವ್ಯಕ್ತಪಡಿಸುತ್ತದೆ ಎಂದು ಕೇಂದ್ರ ಮಾಹಿತಿ ತಂತ್ರಜ್ಞಾನ ಖಾತೆ ಸಚಿವ ಬಿಜೆಪಿ ಮುಖಂಡ ರವಿಶಂಕರ್ ಪ್ರಸಾದ್ ದೆಹಲಿಯಲ್ಲಿಂದು ಹೇಳಿದ್ದಾರೆ. ಆದರೆ ಸಾಮಾಜಿಕ ಮಾಧ್ಯಮಗಳಲ್ಲಿ ಅನಪೇಕ್ಷಣೀಯ ರೀತಿಯಲ್ಲಿ ಭಾರತದ ಚುನಾವಣಾ ಪ್ರಕ್ರಿಯೆ ಮೇಲೆ ಪ್ರಭಾವ ಬೀರುವ ಯಾವುದೇ ಪ್ರಯತ್ನವನ್ನು ಸಹಿಸಲಾಗದು, ಅದಕ್ಕೆ ಅವಕಾಶವನ್ನೂ ನೀಡಲಾಗದು. ಅಗತ್ಯ ಕಂಡರೆ ಫೇಸ್ಬುಕ್ನಂತ ಸಾಮಾಜಿಕ ಮಾಧ್ಯಮಗಳ ವಿರುದ್ಧ ಕಠಿಣ ಕ್ರಮ ಜರುಗಿಸಲಾಗುವುದು ಎಂದರು. ಚುನಾವಣೆ ಗೆಲ್ಲುವ ಸಲುವಾಗಿ ಮತದಾರರ ಮನವೊಲಿಸಲು ದತ್ತಾಂಶ ಬದಲಾಯಿಸುವ ಕೈಚಳಕದಲ್ಲಿ ನಿರತವಾಗಿದೆಯೇ ಎಂಬ ಪ್ರಶ್ನೆಗೆ ಕಾಂಗ್ರೆಸ್ ಪಕ್ಷ ಉತ್ತರಿಸಬೇಕು. ವಿವಿಧ ರಾಷ್ಟ್ರಗಳಲ್ಲಿ ಚುನಾವಣೆ ಪ್ರಕ್ರಿಯೆ ಮೇಲೆ ಪ್ರಭಾವ ಬೀರುವ ಅಕ್ರಮ ಮಾರ್ಗ ಬಳಸುತ್ತಿರುವ ಕೇಂಬ್ರಿಡ್ಜ್ ಅನಾಲಿಟಿಕಾ ಸಂಸ್ಥೆಯ ಜತೆ ಇರುವ ಸಂಬಂಧ ಏನೆಂಬುದನ್ನು ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ಸ್ಪಷ್ಟಪಡಿಸಬೇಕೆಂದು ಆಗ್ರಹಿಸಿದರು. क्या कांग्रेस पार्टी हिंदुस्तान के वोटरों को प्रभावित करने के लिए इनके माध्यम से वही रास्ते अपनाने जा रही? क्योंकि उन्होंने बकायदे उसको ओन अप किया है कि हम ये करते हैं. इससे जुड़ा हुआ सवाल एक तीसरा है कि कैम्ब्रिज एनालिटिका का राहुल गांधी के सोशल मीडिया प्रोफाइल में क्या प्रदर्शन है. सोशल मीडिया पर खुले विचारों के संप्रेषण का भी समर्थन करते हैं, लेकिन सोशल मीडिया का दुरुपयोग कर अवांछनीय तरीकों चुनाव को प्रभावित करने के प्रयास को न तो हम उसको टॉलरेट करेंगे और न ही उसे परमिट करेंगे. ಎರಡು ದಿನಗಳ ಅಂತಾರಾಷ್ಟ್ರೀಯ ಯೋಗ ಉತ್ಸವವನ್ನು ಪ್ರಧಾನಮಂತ್ರಿ ಕಾರ್ಯಾಲಯ ಸಚಿವ ಜಿತೇಂದ್ರ ಸಿಂಗ್ ದೆಹಲಿಯಲ್ಲಿಂದು ಉದ್ಘಾಟಿಸಿದರು. ಸಮಾರಂಭದಲ್ಲಿ ಆಯುಷ್ ಖಾತೆ ಸಚಿವ ಶ್ರೀಪಾದ್ ಯೆಸ್ಸೋ ನಾಯ್ಕ್ ಪಾಲ್ಗೊಂಡಿದ್ದರು. इस मौके पर डॉक्टर जितेंद्र सिंह ने कहा कि जीवन शैली से जुड़ी बीमारियों से बचने और इलाज में भी योग जरूरी हो गया है. ಜೂನ್ 21ರಂದು ನಡೆಯಲಿರುವ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಗೆ ಅಂತಿಮ ರೂಪ ನೀಡುವ ನಿಟ್ಟಿನಲ್ಲಿ ಎರಡು ದಿನಗಳ ಉತ್ಸವ ಆಯೋಜಿಸಲಾಗಿದೆ. ಸಚಿವ ಜಿತೇಂದ್ರ ಸಿಂಗ್ ಜೀವನ ಶೈಲಿಯ ಬದಲಾವಣೆಯಿಂದ ಕಾಣಿಸಿಕೊಳ್ಳುವ ಕಾಯಿಲೆಗಳ ತಡೆ ಮತ್ತು ಚಿಕಿತ್ಸೆ ಸಲುವಾಗಿ ಯೋಗ ಅನಿವಾರ್ಯವಾಗಿದೆ ಎಂದರು. कि अंतर्राष्ट्रीय योग दिवस मनाया जाएगा, जहां हम एक और कहते हैं कि भारत इस समय विश्व मूर्ति बनने की दहलीज पर खड़ा है, और यदि ये नया भारत न्यू इंडिया जिसका उदय होगा, जिसको मोदी जी कहते हैं, तो स्वाभाविक है ये ऊर्जा, ये शक्ति, ये क्षमता ये युवाओं से आएगी, क्योंकि 70% उनकी जनसंख्या है. तो क्या हम इन युवाओं की ऊर्जा और इनकी क्षमताओं को इन बीमारियों के हाथों जाया जाने दे सकते हैं क्या? और इसलिए इन बीमारियों की रोकथाम और फिर उसके इलाज के लिए जहां आपको एलोपैथी या अन्य दवाइयां लगता है कि उनका भूमिका सीमित हो गई, वहां भूमिका आरंभ हो जाती है योग की. ದಿವ್ಯಾಂಗರು ವೈದ್ಯಕೀಯ ಕೋರ್ಸ್ಗಳ ಪ್ರವೇಶಕ್ಕೆ ಇನ್ನಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ನೋಂದಾವಣಿ ಮಾಡುವ ನಿಟ್ಟಿನಲ್ಲಿ ಸರ್ಕಾರ ಐತಿಹಾಸಿಕ ನಿರ್ಧಾರ ಕೈಗೊಂಡಿದೆ ಎಂದು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಜೆಪಿ ನಡ್ಡಾ ದೆಹಲಿಯಲ್ಲಿಂದು ಹೇಳಿದ್ದಾರೆ. 2016ರ ಅಶಕ್ತತೆ ಹೊಂದಿರುವ ವ್ಯಕ್ತಿಗಳ ಹಕ್ಕುಗಳನ್ನು ಕುರಿತ ಕಾಯ್ದೆ ಅನ್ವಯ 21 ರೀತಿಯ ದೈಹಿಕ ಅಶಕ್ತತೆ ಹೊಂದಿರುವ ವಿದ್ಯಾರ್ಥಿಗಳು ವೈದ್ಯಕೀಯ ಕೋರ್ಸ್ಗಳ ಪ್ರವೇಶಕ್ಕೆ ನೋಂದಾವಣೆ ಮಾಡಬಹುದಾಗಿದೆ ಎಂದು ತಿಳಿಸಿದ್ದಾರೆ. ದಿವ್ಯಾಂಗ ವಿದ್ಯಾರ್ಥಿಗಳಿಗೆ ಮೀಸಲು ಸೀಟುಗಳ ಪ್ರಮಾಣವನ್ನು ಈಗಿರುವ ಶೇಕಡ 3ರಿಂದ 5ಕ್ಕೆ ಏರಿಕೆ ಮಾಡಲಾಗಿದೆ. ಎಲ್ಲರೊಂದಿಗೆ ಎಲ್ಲರ ಪ್ರಗತಿ ಎಂಬ ಪ್ರಧಾನಿ ನರೇಂದ್ರ ಮೋದಿ ಅವರ ದೂರದೃಷ್ಟಿಯ ಅನುಸಾರ ಈ ನಿರ್ಧಾರ ಕೈಗೊಳ್ಳಲಾಗಿದೆ ಎಂದು ಅವರು ಹೇಳಿದ್ದಾರೆ.
ಆಫ್ಘಾನಿಸ್ತಾನದ ಕಾಬೂಲ್ನಲ್ಲಿಂದು ಸಂಭವಿಸಿದ ಆತ್ಮಾಹುತಿ ಬಾಂಬ್ ದಾಳಿಯಿಂದ 26 ಮಂದಿ ಮೃತಪಟ್ಟಿದ್ದು 18 ಜನರು ಗಾಯಗೊಂಡಿದ್ದಾರೆ. ಈ ದಾಳಿಯ ಹಿಂದೆ ಹಕಾನಿ ಭಯೋತ್ಪಾದಕ ಜಾಲದ ಕೈವಾಡ ಇದೆ ಎಂಬ ಶಂಕೆಯನ್ನು ಅಧಿಕಾರಿಗಳು ವ್ಯಕ್ತಪಡಿಸಿದ್ದಾರೆ. ಆಫ್ಘಾನಿಸ್ತಾನದಲ್ಲಿ ನೌರೋಜ್ ಹೊಸ ವರ್ಷ ಆಚರಣೆ ಸಂದರ್ಭದಲ್ಲಿ ಶಿಯಾ ಪಂಗಡಕ್ಕೆ ಸೇರಿದ ಪ್ರಾರ್ಥನಾ ಮಂದಿರ ರಸ್ತೆಯಲ್ಲಿ ಈ ದಾಳಿ ನಡೆದಿದೆ. ಸೆನ್ಸೆಕ್ಸ್. ಮುಂಬೈ ಷೇರುಪೇಟೆಯಲ್ಲಿಂದು ದಿನದ ಅಂತ್ಯಕ್ಕೆ ಷೇರು ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ 139 ಅಂಕಗಳ ಏರಿಕೆ ನಂತರ 33,136 ರಾಷ್ಟೀಯ ಸಂವೇದಿ ಸೂಚ್ಯಂಕ ನಿಫ್ಟಿ 31 ಅಂಕಗಳ ಏರಿಕೆ ನಂತರ 10,155 ಆರಂಭಿಕ ವಹಿವಾಟಿನಲ್ಲಿ ಷೇರು ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ 200 ಅಂಕಗಳ ಏರಿಕೆ ನಂತರ 33,224 ರಾಷ್ಟೀಯ ಸಂವೇದಿ ಸೂಚ್ಯಂಕ ನಿಫ್ಟಿ 61 ಅಂಕಗಳ ಏರಿಕೆ ನಂತರ 10,185 ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೇಂದ್ರ ಸರ್ಕಾರಕ್ಕೆ ವ್ಯಾಪಕ ಬೆಂಬಲ. ರಾಜ್ಯ ಸರ್ಕಾರದ ಭ್ರಷ್ಟಾಚಾರದಿಂದ ಬೇಸತ್ತಿರುವ ಜನತೆ, ಕರ್ನಲ್ ರಾಜ್ಯವರ್ಧನ್ ರಾಥೋಡ್. ಸಾಮಾಜಿಕ ಮಾಧ್ಯಮಗಳಿಂದ ಭಾರತದ ಚುನಾವಣಾ ಪ್ರಕ್ರಿಯೆ ಮೇಲೆ ಪ್ರಭಾವ ಬೀರುವ ಪ್ರಯತ್ನ ಸಹಿಸಲಾಗದು, ರವಿಶಂಕರ್ ಪ್ರಸಾದ್. ವೈದ್ಯಕೀಯ ಕೋರ್ಸ್ಗಳಲ್ಲಿ ದಿವ್ಯಾಂಗ ವಿದ್ಯಾರ್ಥಿಗಳ ಮೀಸಲು ಪ್ರಮಾಣ 3%-5% ಏರಿಕೆ, ಜೆಪಿ ನಡ್ಡಾ. ಆಫ್ಘಾನಿಸ್ತಾನದ ಕಾಬೂಲ್ನಲ್ಲಿ ಆತ್ಮಾಹುತಿ ಬಾಂಬ್ ದಾಳಿ, 26 ಮಂದಿ ಸಾವು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7 ಗಂಟೆಗೆ ಡಿಡಿ ಚಂದನದಲ್ಲಿ. ನಮಸ್ಕಾರ.